ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುದೇ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಧೂಮ್ರಲೋಚನ ಮತ್ತು ದೇವಿಯ ಸಂವಾದ ಧೂಮ್ರಲೋಚನ ವಧೆ ಎಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ಭಗವತಿ ಜಗದಂಬೆಯ ಮಾತನ್ನು ಕೇಳಿ ಸುಗ್ರೀವನ ಆಶ್ಚರ್ಯಕ್ಕೆ ಎಲ್ಲೆಯೇ ಉಳಿಯಲಿಲ್ಲ ಅವನೆಂದನು ಸುಂದರ ಹುಬ್ಬುಗಳುಳ್ಳ ದೇವಿಯೇ ನೀನು ಸ್ತ್ರೀಯರ ಸ್ವಭಾವದಿಂದ ಇದೇನು ಮಾಡುತ್ತಿರುವೆ ಎಲೈ ಭಾಮಿನಿಯೇ ಯಾರು ಇಂದ್ರ ಸಹಿತ ಸಮಸ್ತ ದೇವತೆಗಳನ್ನು ಹಾಗೂ ಇತರ ದುರ್ದಾಂತ ದಾನವರನ್ನು ಪರಿಚಯ ಪರಾಜಯಗೊಳಿಸಿರುವನು ಅವನನ್ನು ಸಂಗ್ರಾಮದಲ್ಲಿ ಗೆಲ್ಲುವ ಇಚ್ಛೆಯನ್ನು ಹೇಗೆ ಇರಿಸುತ್ತೀಯೆ ಸಮರದಲ್ಲಿ ಶುಂಭನನ್ನು ಗೆಲ್ಲಬಲ್ಲವನು ಮೂರು ಲೋಕದಲ್ಲಿ ಯಾರೂ ಇಲ್ಲ ಕಮಲಪತ್ರಾಕ್ಷಿಯೇ ಇಂತಹ ಸ್ಥಿತಿಯಲ್ಲಿ ನಿನ್ನಲ್ಲಿ ಯಾವ ಸಾಮರ್ಥ್ಯವಿದೆ ನೀನು ಅವನ ಮುಂದೆ ಯುದ್ಧದಲ್ಲಿ ಸ್ವಲ್ಪ ಹೊತ್ತು ಕೂಡ ನಿಲ್ಲಲಾರೆ ಸುಂದರಿಯೇ ವಿಚ ಯೋಚಿಸಿ ನೋಡದೆ ಎಂದು ಇಂತಹ ವಚನಗಳನ್ನು ಆಡಬಾರದು ತನ್ನ ಮತ್ತು ವಿಪಕ್ಷದ ಬಲವನ್ನು ತಿಳಿದುಕೊಂಡೇ ಸಮಯಕ್ಕನುಸಾರವಾಗಿ ಮಾತನಾಡುವುದು ಉಚಿತವಾಗಿದೆ ಮೂರು ಲೋಕದ ಅಧ್ಯಕ್ಷ ಮಹಾರಾಜ ಶುಂಭನು ನಿನ್ನ ರೂಪಕ್ಕೆ ಮೋಹಿತನಾದ ಕಾರಣ ಪ್ರಾರ್ಥಿಸುತ್ತಿದ್ದಾನೆ ನೀನು ಅವನ ಮನೋರಥವನ್ನು ಪೂರ್ಣ ಮಾಡು ಮೂರ್ಖತೆಯಿಂದ ಕೂಡಿದ ಸ್ವಭಾವವನ್ನು ತ್ಯಜಿಸಿ ನನ್ನ ಮಾತನ್ನು ಆಧರಿಸಿ ನೀನು ಶುಂಭ ಅಥವಾ ನಿಶುಂಭ ಇವರಲ್ಲಿ ಯಾರದಾದರೂ ಪತ್ನಿಯಾಗು ನಾನು ಹೀಗೆ ನಿನ್ನ ಹಿತದ ಮಾತನ್ನು ಹೇಳುತ್ತಿರುವೆನು ಬಾಲಿಕೆ ನೀನು ಅವನ ಬಳಿಗೆ ಹೋಗದಿದ್ದರೆ ರಾಜ ಶುಂಭನು ಅತ್ಯಂತ ಕುಪಿತನಾಗಿ ಇತರ ಅನೇಕ ದೂತರನ್ನು ಕಳಿಸುವನು ಆ ದೂತರು ಬಹಳ ಬಲಾಭಿಮಾನಿಗಳಾಗಿದ್ದಾರೆ ಆಗ ಅವರು ನಿನ್ನ ಮುಂದಲೆಯನ್ನು ಹಿಡಿದುಕೊಂಡು ಬಲವಂತವಾಗಿ ನಿನ್ನನ್ನು ಎಳೆದುಕೊಂಡು ಹೋಗಿ ಶುಂಭನ ಮುಂದೆ ಒಪ್ಪಿಸುವರು ಈ ಮಾತು ನಿಶ್ಚಿತವಾಗಿದೆ ಆದ್ದರಿಂದ ಸುಂದರಾಂಗಿಯೇ ತನ್ನ ಲಜ್ಜೆಯನ್ನು ಸುರಕ್ಷಿತವಾಗಿಡಲು ನೀನು ಈ ದುಸ್ಸಾಹಸವನ್ನು ಸರ್ವಥಾ ತ್ಯಾಗ ಮಾಡಬೇಕು ನೀನು ಓರ್ವ ಆಧರಣೀಯ ದೇವಿಯಾಗಿರುವೆ ನನ್ನ ಮಾತನ್ನು ಒಪ್ಪಿಕೊಂಡು ಶುಂಭನ ಬಳಿಗೆ ಹೋಗುವ ಕೃಪೆ ಮಾಡು ಹರಿತವಾದ ಕೂರ್ಗಣಗಳಿಂದ ಆಗುವ ಕೊಲೆ ರಕ್ತಪಾತವೆಲ್ಲಿ ರತಿಯಿಂದ ಉಂಟಾಗುವ ಸುಖವೆಲ್ಲಿ ನೀನು ಸಾರ ಅಸಾರಗಳನ್ನು ವಿಚಾರ ಮಾಡಿ ನನ್ನ ಹಿತಕರ ವಚನಗಳ ಕಡೆಗೆ ಗಮನ ಕೊಡಬೇಕು ನೀನು ಶುಂಭ ಅಥವಾ ನಿಶುಂಭನನ್ನು ಸ್ವಾಮಿಯನ್ನಾಗಿಸಿಕೊ ಹೀಗೆ ಮಾಡುವುದರಿಂದ ನಿನಗೆ ಪರಮ ಕಲ್ಯಾಣವಾಗುವುದು ದೇವಿಯು ಹೇಳಿದಳು ಮಹಾನುಭಾವನಾದ ದೂತನೆ ನೀನು ಬಹಳ ಕಾರ್ಯಕುಶಲ ಮತ್ತು ಸತ್ಯವಾದಿಯಾಗಿರುವೆ ಶುಂಭ ಮತ್ತು ನಿಶುಂಭರು ನಿಶ್ಚಯವಾಗಿಯೂ ಅತ್ಯಂತ ಬಲಿಷ್ಠರಾಗಿದ್ದಾರೆ ಎಂಬುದು ನಾನು ತಿಳಿದುಕೊಂಡೆ ಆದರೆ ಬಾಲ್ಯದಿಂದಲೇ ನಾನು ಮಾಡಿದ ಪ್ರತಿಜ್ಞೆಯನ್ನು ಹೀಗೆ ಬಿಡಲಾದೀತು ಆದ್ದರಿಂದ ನೀನು ನಿಶುಂಭ ಅಥವಾ ಅವನಿಗಿಂತಲೂ ಹೆಚ್ಚು ಬಲಿಷ್ಠನಾದ ಶುಂಭನ ಬಳಿ ಹೇಳು ಯುದ್ಧ ಮಾಡದೆ ಯಾರು ನನಗೆ ಸ್ವಾಮಿಯಾಗಲಾರನು ಬೇಕಾದರೆ ಯಾರೇ ಎಟ್ಟೆ ಸುಯೋಗ್ಯ ಹಾಗೂ ಸುಂದರನಾಗಿರಲಿ ರಾಜನೇ ನನ್ನನ್ನು ಗೆದ್ದು ಪಾಣಿಗ್ರಹಣ ಮಾಡು ನಾನು ಅಬಲೆಯಾಗಿದ್ದರೂ ಯುದ್ಧ ಮಾಡುವ ವಿಚಾರದಿಂದಲೇ ಈಗ ಎಲ್ಲಿಗೆ ಬಂದಿರುವೆನು ಈ ಮಾತನ್ನು ನೀನು ತಿಳಿದುಕೊಳ್ಳಬೇಕು ನಿನ್ನಲ್ಲಿ ಶಕ್ತಿ ಇದ್ದರೆ ವೀರ ಧರ್ಮವನ್ನು ಆಶ್ರಯಿಸಿ ನನ್ನೊಡನೆ ಯುದ್ಧ ಮಾಡು ನನ್ನ ತ್ರಿಶೂಲಕ್ಕೆ ಹೆದರುವೆಯಾದರೆ ಈಗಿಂದೀಗಲೇ ಪಾತಾಳಕ್ಕೆ ಓಡಿ ಹೋಗುವುದೇ ನಿನಗೆ ಶ್ರೇಯಸ್ಕರವಾಗಿದೆ ನಿನಗೆ ಬದುಕಬೇಕೆಂಬ ಆಸೆಯಿದ್ದರೆ ಸ್ವರ್ಗ ಮತ್ತು ಪೃಥ್ವಿ ಇವೆರಡೂ ಸ್ಥಾನಗಳನ್ನು ಬಿಟ್ಟು ಕೂಡಲೇ ಪಾತಾಳಕ್ಕೆ ಹೋಗು ದೂತನೆ ನೀನು ಈಗಲೇ ಹೋಗಿ ನಿನ್ನ ಸ್ವಾಮಿಯಲ್ಲಿ ಆದರದಿಂದ ನನ್ನ ಮಾತನ್ನು ತಿಳಿಸು ಮತ್ತೆ ಮಹಾಬಲಿ ಶುಂಭನು ವಿಚಾರ ಮಾಡಿ ಉಚಿತವಾದುದನ್ನು ಮಾಡುವನು ಸತ್ಯವಾದ ಮಾತನ್ನು ವ್ಯಕ್ತಪಡಿಸುವುದೇ ಜಗತ್ತಿನಲ್ಲಿ ದೂತನ ಧರ್ಮವಾಗಿದೆ ಧರ್ಮಜ್ಞನೆ ಶತ್ರು ಮತ್ತು ಸ್ವಾಮಿ ಇಬ್ಬರ ಕುರಿತು ದೂತನು ನಿಷ್ಪಕ್ಷ ವ್ಯವಹಾರ ಮಾಡಬೇಕು ಈಗ ನೀನು ಹಾಗೆ ಮಾಡು ತಡ ಮಾಡಬೇಡ ವ್ಯಾಸರು ಹೇಳುತ್ತಾರೆ ಆಗ ಭಗವತಿ ಜಗದಂಬೆಯ ಮುಖದಿಂದ ಹೊರಟ ಮಾತುಗಳು ನೀತಿಯುಕ್ತವೂ ಶಕ್ತಿ ಸಂಪನ್ನವೂ ಹೇತು ಅತ್ಯಂತ ಪ್ರತಿಭೆಯಿಂದ ಕೂಡಿದ್ದು ಆಗಿದ್ದವು ಅವನ್ನು ಕೇಳಿ ಶುಂಭನ ದೂತ ಸುಗ್ರೀವನಿಗೆ ಆಶ್ಚರ್ಯದ ಮೇರೆಗೆ ಉಳಿಯಲಿಲ್ಲ ಪದೇ ಪದೇ ವಿಚಾರ ಮಾಡಿದ ಬಳಿಕ ಅವನು ತನ್ನ ಸ್ವಾಮಿಯ ಕಡೆಗೆ ಮರಳಿದನು ಮತ್ತು ಚರಣಗಳಲ್ಲಿ ತಲೆಬಾಗಿ ನಮ್ರತೆಯಿಂದ ಹೇಳತೊಡಗಿದನು ಅವನ ಮಾತು ನೀತಿಪೂರ್ಣವೂ ಮೃದುವೂ ಮನೋಹರವೂ ಆಗಿತ್ತು ದೂತನು ಹೇಳುತ್ತಾನೆ ರಾಜೇಂದ್ರನೇ ಸತ್ಯ ಮತ್ತು ಪ್ರಿಯವಾದ ಮಾತನ್ನೇ ಹೇಳಬೇಕು ಈ ನಿಯಮದ ಕಾರಣ ನನ್ನ ಹೃದಯದಿಂದ ಚಿಂತೆಯೂ ದೂರವಾಗುತ್ತಿಲ್ಲ ಏಕೆಂದರೆ ಸತ್ಯವಾಗಿದ್ದು ಪ್ರಿಯವೂ ಆಗಿರುವ ವಚನವೂ ಅತ್ಯಂತ ದುರ್ಲಭವಾಗಿದೆ ಅಪ್ರಿಯವಾಗಿ ಹೇಳುವ ದೂತನ ಕುರಿತು ರಾಜನು ಸರ್ವಥಾ ಕುಪಿತನಾಗಬಲ್ಲನು ನಾನು ಆ ಸ್ತ್ರೀಯನ್ನು ಭೆಟ್ಟಿಯಾಗಿ ಬಂದೆ ಆದರೆ ಆಕೆಯು ನಿರ್ಬಲನಾಗಿರುವಳೆ ಸಬಲನಾಗಿರುವಳೆ ಎಂಬುದನ್ನು ನಾನು ತಿಳಿಯದೆ ಹೋದೆ ಆದ್ದರಿಂದ ನಾನು ಏನು ಹೇಳಲಿ ನಾನು ನೋಡಿದಂತೆ ಅವಳು ಯುದ್ಧ ಮಾಡಲು ಬಯಸುತ್ತಿರುವಳು ಆಕೆಯ ವಚನವು ಬಹಳ ಗರ್ವದಿಂದ ಕೂಡಿದ ಕಠೋರವಾಗಿದೆ ಮಹಾಮತಿಯೇ ಆ ಸ್ತ್ರೀಯು ಹೇಳಿದುದನ್ನು ಚೆನ್ನಾಗಿ ಕೇಳುವ ಕೃಪೆ ಮಾಡಬೇಕು ಅವಳು ಹೇಳಿರುವಳು ನಾನು ಚಿಕ್ಕವಳಾಗಿದ್ದಾಗ ಒಂದು ದಿನ ಸಖಿಯರೊಂದಿಗೆ ಆಟವಾಡುತ್ತಾ ವಿನೋದದಲ್ಲೇ ಯಾರ ಪ್ರಯಾಸ ಯಾರು ಪ್ರಯಾಸದಿಂದ ಯುದ್ಧದಲ್ಲಿ ನಾನ್ ನಾನ್ ನನ್ನನ್ನು ಗೆಲ್ಲುವರು ಅಥವಾ ಯಾರ ಪ್ರಯಾಸದಿಂದ ಯುದ್ಧದಲ್ಲಿ ನಾನು ಸೋತು ಹೋಗುವೆನೋ ಯಾರು ನನ್ನ ಬಲದ ಅಭಿಮಾನವನ್ನು ಚೂರು ಮಾಡುವನು ಅಂತಹ ಸಮಾನ ಬಲವುಳ್ಳ ವೀರನನ್ನು ನಾನು ಪತಿರೂಪದಲ್ಲಿ ವರಿಸುವೆನು ಎಂದು ವಿವಾಹದ ವಿಷಯದಲ್ಲಿ ಪ್ರತಿಜ್ಞೆ ಮಾಡಿರುವೆನು ರಾಜೇಂದ್ರನೇ ನನ್ನ ಆ ಪ್ರತಿಜ್ಞೆಯು ವ್ಯರ್ಥವಾಗದೆ ಇರುವ ಪ್ರಯತ್ನ ಮಾಡಬೇಕು ಆದ್ದರಿಂದ ಧರ್ಮಜ್ಞನೇ ನೀನು ಯುದ್ಧದಲ್ಲಿ ಗೆದ್ದು ನನ್ನನ್ನು ತನ್ನ ಅಧೀನನ್ನಾಗಿ ಅಧೀನವನ್ನಾಗಿಸಿಕೋ ಆ ಸ್ತ್ರೀಯು ಹೇಳಿದ ಮಾತನ್ನು ಕೇಳಿ ನಾನು ನಿಮ್ಮ ಸೇವೆಯಲ್ಲಿ ಉಪಸ್ಥಿತನಾಗಿದ್ದೇನೆ ಮಹಾರಾಜ ಈಗ ನಿಮಗೆ ಅಭೀಷ್ಟವಾದ ಪ್ರಿಯವಾದುದನ್ನು ಮಾಡಿರಿ ಆ ಸ್ತ್ರೀಯು ನಿಶ್ಚಿತವಾಗಿ ಯುದ್ಧದ ವಿಚಾರ ಮಾಡಿರುವಳು ಅವಳು ಸಿಂಹಾರೂಢಳಾಗಿದ್ದಾಳೆ ಹಾಗೂ ಅವಳು ಕೈಗಳಲ್ಲಿ ಆಯುಧಗಳನ್ನು ಧರಿಸಿರುವಳು ರಾಜ ತನ್ನ ನಿಶ್ಚಯದಿಂದ ಅವಳು ಕದಲಲಾರಳು ಈಗ ಉಚಿತವಾಗಿ ಕಂಡದ್ದನ್ನು ಮಾಡುವ ಕೃಪೆ ಮಾಡಿರಿ ವ್ಯಾಸರು ಹೇಳುತ್ತಾರೆ ದೂತನಾದ ಸುಗ್ರೀವನಿಂದ ದೇವಿಯ ಈ ಮಾತನ್ನು ಕೇಳಿದ ರಾಜ ಶುಂಭನು ಬಳಿಯಲ್ಲಿ ಕುಳಿತಿರುವ ತಮ್ಮ ತಮ್ಮ ತನ್ನ ತಮ್ಮನಾದ ನಿಶುಂಭನಲ್ಲಿ ಹೇಳಿದನು ಸಹೋದರನೇ ನೀನು ಬಹಳ ಬುದ್ಧಿವಂತನಾಗಿರುವೆ ನಾನು ಈ ಸಂದರ್ಭದಲ್ಲಿ ಏನು ಮಾಡಬೇಕು ಎಂಬುದನ್ನು ಸತ್ಯವಾಗಿ ತಿಳಿಸು ಯಾರೋ ಓರ್ವ ಸ್ತ್ರೀಯು ಯುದ್ಧದ ಅಭಿಲಾಷೆಯಿಂದ ನಮ್ಮನ್ನು ಕರೆಯುತ್ತಿರುವಳು ಆದ್ದರಿಂದ ಈಗ ನಾನು ಸ್ವತಃ ಯುದ್ಧರಂಗಕ್ಕೆ ಹೋಗಲಿ ಅಥವಾ ನೀನು ಸೈನ್ಯದೊಂದಿಗೆ ಹೋಗುವೆಯಾ ನಿಶುಂಬನೆ ಇಂತಹ ಸ್ಥಿತಿಯಲ್ಲಿ ನಿನಗೆ ಸಮ್ಮತವಾದುದನ್ನೇ ನಾನು ಮಾಡುವೆನು ನಿಶುಂಬನು ಹೇಳುತ್ತಾನೆ ವೀರನೇ ಈಗ ರಣಕ್ಷೇತ್ರಕ್ಕೆ ನಾನಾಗಲಿ ನೀನಾಗಲಿ ಹೋಗಬಾರದು ಮಹಾರಾಜನೇ ಶೀಘ್ರವಾಗಿ ಧೂಮ್ರಲೋಚನನನ್ನು ಕಳಿಸಿಕೊಡಿರಿ ಅವನು ಹೋಗಿ ಯುದ್ಧ ಭೂಮಿಯಲ್ಲಿ ಆ ಸುಂದರ ನೇತ್ರವುಳ್ಳ ಸ್ತ್ರೀಯನ್ನು ತನ್ನ ಅಧೀನವಾಗಿಸಿಕೊಂಡು ತರಲಿ ಮತ್ತೆ ನೀವು ಆಕೆಯೊಂದಿಗೆ ವಿವಾಹವಾಗಿರಿ ವ್ಯಾಸರು ಹೇಳುತ್ತಾರೆ ತಮ್ಮನಾದ ನಿಶುಂಭನ ಮಾತನ್ನು ಕೇಳಿ ಬಳಿಯಲ್ಲಿ ಕುಳಿತಿದ್ದ ಧೂಮ್ರಲೋಚನನನ್ನು ದೇವಿಯ ಬಳಿಗೆ ಹೋಗಲು ಶುಂಭನು ಆಜ್ಞಾಪಿಸಿದನು ಶುಂಭನು ಹೇಳುತ್ತಾನೆ ಧೂಮ್ರಲೋಚನ ನೀನು ವಿಶಾಲವಾದ ಸೈನ್ಯವನ್ನೆತ್ತಿಕೊಂಡು ಈಗಲೇ ಹೋಗು ತನ್ನ ಬಲದ ಅಭಿಮಾನದಿಂದ ಕೂಡಿದ ಆ ಹಠಮಾರಿ ಸ್ತ್ರೀಯನ್ನು ಹಿಡಿದು ಇಲ್ಲಿಗೆ ತರುವುದು ನಿನ್ನ ಪರಮ ಕರ್ತವ್ಯವಾಗಿದೆ ದೇವತೆಗಳು ದಾನವರು ಮಾನವರು ಯಾರೇ ಆಕೆಯ ಅನುಚರರಿರಲಿ ಅವರೆಲ್ಲರನ್ನೂ ಕೂಡಲೇ ಮೃತ್ಯು ಮುಖದಲ್ಲಿ ತಳ್ಳಿಬಿಡು ಆಕೆಯ ಜೊತೆಗೆ ಓರ್ವ ಕಾಲಿಯೂ ಇರುತ್ತಾಳೆ ಆಕೆಯನ್ನು ಕೊಂದು ಆ ಸುಂದರಿಯನ್ನು ತರುವುದು ಆದರೆ ಪ್ರಶಂಸನೀಯ ಪ್ರೇಮವನ್ನು ಪ್ರಕಟಿಸುವ ಆ ಸಾಧ್ವೀ ಸ್ತ್ರೀಯನ್ನು ನೀನು ಚೆನ್ನಾಗಿ ಸುರಕ್ಷಿತವಾಗಿಡುವುದು ಏಕೆಂದರೆ ವೀರನೆ ಆ ಸುಂದರಿಯ ಸರ್ವಾಂಗವು ತುಂಬಾ ಕೋಮಲವಾಗಿದೆ ಆಕೆಯ ಸಹಾಯಕರು ಸಮರಾಂಗಣದಲ್ಲಿ ಯಾರೇ ಬರಲಿ ಅವರೆಲ್ಲರನ್ನು ಕೊಂದು ಹಾಕುವುದು ಆದರೆ ಆ ಸ್ತ್ರೀಯನ್ನು ಎಲ್ಲ ರೀತಿಯಿಂದ ಪ್ರಯತ್ನಪೂರ್ವಕ ಕಾಪಾಡಬೇಕು ಅವಳು ಸರ್ವಥಾ ಅವಧ್ಯಳಾಗಿದ್ದಾಳೆ ವ್ಯಾಸರು ಹೇಳುತ್ತಾರೆ ಶುಂಭನು ದಾನವರ ರಾಜನಾಗಿದ್ದನು ಅವನ ಆದೇಶವನ್ನು ಪಡೆದು ಧೂಮ್ರಲೋಚನನು ಕೂಡಲೇ ಹೋಗಲು ಸಿದ್ಧನಾದನು ಅವನು ಶುಂಭನ ಮುಂದೆ ಶಿರವನ್ನು ಬಾಗಿ ಸೈನ್ಯದೊಂದಿಗೆ ಯುದ್ಧಭೂಮಿಯ ಕಡೆಗೆ ಹೊರಟನು ಅವನ ಸೈನ್ಯದಲ್ಲಿ ಅರವತ್ತು ಸಾವಿರ ರಾಕ್ಷಸರಿದ್ದರು ಆಗ ಜಿಂಕೆ ಮರಿಯ ಕಣ್ಣುಗಳಂತೆ ವಿಶಾಲ ನೇತ್ರವುಳ್ಳ ಭಗವತಿ ಜಗದಂಬೆಯು ಮನೋಹರ ಉಪವನದಲ್ಲಿ ವಿರಾಜಿಸುತ್ತಿದ್ದಳು ಆಕೆಯ ಮೇಲೆ ಧೂಮ್ರಲೋಚನನ ದೃಷ್ಟಿ ಬಿತ್ತು ನೋಡಿ ನಮ್ರತೆಯಿಂದ ಅವನು ಬಳಿಗೆ ಹೋಗಿ ಮಾತುಕತೆ ಪ್ರಾರಂಭಿಸಿದನು ಅವನ ಮಾತುಗಳು ಮಧುರವಾಗಿದ್ದು ಪ್ರತಿಯೊಂದು ಶಬ್ದವೂ ಹೇತುಯುಕ್ತ ಮತ್ತು ಸರಸವಾಗಿತ್ತು ಅವನು ಹೇಳಿದನು ಮಹಾಭಾಗ್ಯವತಿ ದೇವಿಯೇ ಕೇಳು ಶುಂಭನು ನಿನ್ನ ವಿರಹದಿಂದ ಅತ್ಯಂತ ವ್ಯಾಕುಲನಾಗಿದ್ದಾನೆ ಅವನಿಗೆ ನೀತಿಶಾಸ್ತ್ರದ ಒಳ್ಳೆಯ ಜ್ಞಾನವಿದೆ ಅದಕ್ಕಾಗಿ ಅವನು ನಿನ್ನ ಬಳಿಗೆ ದೂತನನ್ನು ಕಳಿಸಿದ್ದನು ರಸಭಂಗವಾಗದಿರಲಿ ಎಂಬ ಭಯದಿಂದ ಸ್ವತಃ ಅವನು ನಿನ್ನ ಬಳಿಗೆ ಬರುವುದು ಅನುಚಿತವೆಂದು ತಿಳಿಯುತ್ತಾನೆ ವರಾನನೆ ದೂತನು ಹೋಗಿ ಕೆಲವು ವಿಪರೀತ ಮಾತುಗಳನ್ನೇ ಅಲ್ಲಿ ಹೇಳಿದನು ಅದನ್ನು ಕೇಳಿ ರಾಜ ಶುಂಭನ ಮನಸ್ಸಿನ ಮೇಲೆ ಕರಿಮೋಡಗಳು ಆವರಿಸಿದವು ನಾನು ವಿಶಾಲ ಸೈನ್ಯದೊಂದಿಗೆ ಸೇವೆಗಾಗಿ ಉಪಸ್ಥಿತನಾಗಿದ್ದೇನೆ ಮಹಾನುಭಾವಳೆ ನೀನು ಬಹಳ ಚತುರನಾಗಿರುವೆ ನನ್ನ ಮಧುರ ವಚನವನ್ನು ಕೇಳುವ ಕೃಪೆ ಮಾಡು ದೇವತೆಗಳ ಅಭಿಮಾನವನ್ನು ಪುಡಿ ಮಾಡುವ ಶುಂಭನು ಮೂರು ಲೋಕಗಳಿಗೆ ಶಾಸಕನಾಗಿರುವನು ನೀನು ಅವನ ಪಟ್ಟದ ರಾಣಿಯಾಗಿ ಉತ್ತಮ ಸುಖವನ್ನು ಅನುಭವಿಸುವ ಅವಕಾಶವನ್ನು ಕಳೆದುಕೊಳ್ಳಬೇಡ ಅವನಿಗೆ ವಿಶಾಲ ಭುಜಗಳಿವೆ ಕಾಮ ಸಂಬಂಧಿ ಬಲದ ರಹಸ್ಯ ಅವನಿಗೆ ತಿಳಿದಿದೆ ಅವನು ಅವಶ್ಯವಾಗಿ ವಿಜಯ ಪಡೆಯುವನು ನೀನು ವಿಚಿತ್ರ ಚಿತ್ರ ವಿಚಿತ್ರ ಹಾವಭಾವಗಳನ್ನು ಮಾಡು ಅವನು ಕೂಡ ಹಾಗೆಯೇ ಮಾಡಲು ಸಹಮತನಾಗುವನು ಈ ವಿಷಯದಲ್ಲಿ ಸಾಕ್ಷಿತ್ವದ ಕೆಲಸ ಈ ಕಾಳಿಯು ಮಾಡುವಳು ಪರಮಾರ್ಥವನ್ನು ತಿಳಿದ ಮಹಾರಾಜ ಶುಂಭನು ಹೀಗೆ ಸಂಗ್ರಾಮ ಮಾಡಿ ವಿಜಯಿಯಾದ ಬಳಿಕ ಸುಖ ಮಲಗಿ ತನ್ನ ಶ್ರಮವನ್ನು ದೂರಗೊಳಿಸುವನು ನಿನ್ನ ಮಾತನ್ನು ಕೇಳುತ್ತಲೇ ಶುಂಭನು ಎಲ್ಲ ವಿಧದಿಂದ ನಿನಗೆ ವಶೀಭೂತನಾಗಿರುವನು ನನ್ನ ಸುಂದರ ವಚನಗಳು ಪಥ್ಯ ಹಾಗೂ ಹಿತಕರವಾಗಿವೆ ನೀನು ಇವನ್ನು ಅವಶ್ಯಕವಾಗಿ ಪಾಲಿಸು ಗಣಾಧ್ಯಕ್ಷ ಶುಂಭನ ಸೇವೆಯಿಂದ ವಿಮುಖಳಾಗಿರುವುದು ನಿನಗೆ ಅನುಚಿತವಾಗಿದೆ ಅವನ ಸಹಯೋಗದಿಂದ ನೀನು ಅತ್ಯಂತ ಆದರಕ್ಕೆ ಪಾತ್ರನಾಗುವೆ ನಿನ್ನೊಂದಿಗೆ ಅಸ್ತ್ರಯುದ್ಧವನ್ನು ಬಯಸುವವನು ಅವಶ್ಯವಾಗಿ ಮಂದಭಾಗ್ಯನಾಗಿದ್ದಾನೆ ಭಾಗ್ಯನಾಗಿದ್ದಾನೆ ಕಾಂತೆ ಅವನು ನಿನ್ನನ್ನು ಪಡೆಯಲು ಸದಾ ಅಧಿಕಾರಿಯಾಗಿರುವನು ನೀನು ತನ್ನ ಮುಖದ ಮಧ್ಯದಿಂದ ಸಿಂಚನ ಮಾಡಿ ಬಕುಲ ಮತ್ತು ಕುರುಪಕ ವೃಕ್ಷಗಳನ್ನು ವಿಕಸಿತಗೊಳಿಸುವಂತೆಯೇ ತನ್ನ ಸ್ನೇಹರಸಯುಕ್ತ ಪದಾಘಾತದಿಂದ ರಾಜ ಶುಂಭನನ್ನು ಆಹ್ಲಾದಿತನನ್ನಾಗಿಸುವ ಕೃಪೆ ಮಾಡು ವ್ಯಾಸರು ಹೇಳುತ್ತಾರೆ ಹೀಗೆ ಹೇಳಿ ಧೂಮ್ರಲೋಚನನು ಲೋಚನನು ಸುಮ್ಮನಾದನು ಆಗ ಭಗವತಿ ಕಾಲಿಕೆಯು ನಗುತ್ತಾ ಉತ್ತರಿಸಿದಳು ಎಲವೋ ನೀಚನೆ ನಿನ್ನ ಮಾತುಗಳಾದರೂ ನೀನು ಯಾರೋ ನಟನಾಗಿರುವಂತಿದೆ ನೀನು ಮಿಥ್ಯಾ ಮನೋರಸಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಿಹಿಯಾದ ಮಾತುಗಳನ್ನು ಬೊಗಳುತ್ತಿರುವೆ ಎಲೆ ಮೂಢನೆ ಪರಾಕ್ರಮಿ ವೀರನಾದ ನಿನ್ನನ್ನು ಸೈನ್ಯ ಸಹಿತ ದುರಾತ್ಮ ಶುಂಭನು ಕಳಿಸಿದ್ದರೆ ಈಗ ವ್ಯರ್ಥವಾದ ಮಾತುಗಳನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ದೇವಿಗೆ ಕ್ರೋಧ ಬಂದಿದೆ ಆಕೆಯು ಶುಂಭ ನಿಶುಂಭ ಹಾಗೂ ನಿನ್ನನ್ನಲ್ಲದೆ ಇತರ ಅತ್ಯಧಿಕ ಬಲಿಷ್ಠರನ್ನು ಬಾಣಗಳಿಂದ ಕೊಂದು ತನ್ನ ಸ್ಥಾನಕ್ಕೆ ತೆರಳುವಳು ಪ್ರಚಂಡ ಮೂರ್ಖನಾದ ಆ ಶುಂಭನಲ್ಲಿ ವಿಶ್ವವನ್ನು ವಿಮೋಹಿತಗೊಳಿಸುವ ಭಗವತಿ ಜಗದಂಬೆಯಲ್ಲಿ ಇವರಿಬ್ಬರ ವೈವಾಹಿಕ ಸಂಬಂಧವು ಜಗತ್ತಿನಲ್ಲಿ ಸರ್ವಥಾ ಅಯುಕ್ತವಾಗಿದೆ ಅತ್ಯಂತ ಕಾಮಾತುರಳಾಗಿದ್ದರೂ ಸಿಂಹಿಣಿಯು ನರಿಯನ್ನು ಹೆಣ್ಣಾನೆಯು ಕತ್ತೆಯನ್ನು ಸುರಭಿ ಗೋವು ಸಾಧಾರಣ ಗೂಳಿಯನ್ನು ಎಲ್ಲಿಯಾದರೂ ಪತಿಯಾಗಿಸಿಕೊಳ್ಳುವುದೇ ಇದು ಅಸಂಭವವಾಗಿದೆ ನೀನು ಹೋಗಿ ಶುಂಭ ಹಾಗೂ ನಿಶುಂಭರಲ್ಲಿ ನನ್ನ ನಿಜವಾದ ಮಾತನ್ನು ಹೇಳು ಅವರಲ್ಲಿ ಒತ್ತಾಯಿಸುತ್ತಿದ್ದೇನೆ ನೀವು ಒಂದು ಯುದ್ಧ ಮಾಡಿರಿ ಇಲ್ಲವೇ ಪಾತಾಳಕ್ಕೆ ಹೊರಟು ಹೋಗಿರಿ ವ್ಯಾಸರು ಹೇಳುತ್ತಾರೆ ಮಹಾನುಭಾವನೆ ಭಗವತಿಯ ಈ ಮಾತನ್ನು ಕೇಳಿ ಧೂಮ್ರಲೋಚನ ಕಣ್ಣುಗಳು ಕ್ರೋಧದಿಂದ ಕೆಂಪಾದವು ಆ ದೈತ್ಯನು ಭಗವತಿ ಕಾಲಿಯಲ್ಲಿ ಹೇಳಿದನು ದುರ್ದರ್ಶೆ ನಿನ್ನನ್ನು ಮತ್ತು ಈ ಮತ್ತ ಸಿಂಹವನ್ನು ಧರಾಶಾಯಿಯಾಗಿಸಿ ಈ ಸ್ತ್ರೀಯನ್ನು ಕರೆದುಕೊಂಡು ನಾನು ಮಹಾರಾಜನ ಬಳಿಗೆ ಹೋಗುವೆನು ಇದು ನಿಶ್ಚಿತವಾಗಿದೆ ಕಲಹವನ್ನು ಪ್ರೇಮಿಸುವ ಕಾಲಿಕೆಯೇ ಈ ಸಂದರ್ಭದಲ್ಲಿ ರಸಭಂಗವಾಗದಿರಲಿ ಎಂಬ ಭಯದಿಂದ ನಾನು ಹೆದರುತ್ತಿರುವೆನು ಇಲ್ಲದಿದ್ದರೆ ಈಗಿಂದೀಗಲೇ ನನ್ನ ತೀಕ್ಷ್ಣವಾದ ಬಾಣಗಳಿಂದ ನಿನ್ನನ್ನು ಮೃತ್ಯು ಮುಖಕ್ಕೆ ತಳ್ಳುತ್ತಿದ್ದೆ ಕಾಲಿಕೆಯು ಹೇಳಿದಳು ಮೂರ್ಛನೆ ಅಲ್ಲ ಸಲ್ಲದುದಕ್ಕಾಗಿ ಏಕೆ ಬೊಗಳುತ್ತಿರುವೆ ಧನುಸ್ಸನ್ನು ಧರಿಸುವ ವೀರರ ಧರ್ಮ ಇದಲ್ಲ ನೀನು ನಿನ್ನ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ಬಾಣಗಳನ್ನು ಪ್ರಯೋಗಿಸುವುದನ್ನು ತಪ್ಪಬೇಡ ನೀನು ಯಮರಾಜನ ಸಭೆಯಲ್ಲಿ ಉಪಸ್ಥಿತನಾಗುವ ಸಮಯ ಖಂಡಿತವಾಗಿ ಹತ್ತಿರ ಬಂದಿದೆ ವ್ಯಾಸರು ಹೇಳುತ್ತಾರೆ ಭಗವತಿ ಕಾಲಿಕೆಯ ಮಾತುಗಳನ್ನು ಕೇಳಿ ಧೂಮ್ರಲೋಚನನು ದೃಢವಾದ ಧನುಸ್ಸೊಂದನ್ನು ಎತ್ತಿಕೊಂಡು ದೇವಿಯ ಮೇಲೆ ಬಾಣಗಳ ಮಳೆಯನ್ನು ಸುರಿಸಲು ಪ್ರಾರಂಭಿಸಿದನು ಆಗ ಇಂದ್ರಾದಿ ಶ್ರೇಷ್ಠ ದೇವತೆಗಳು ವಿಮಾನಗಳಲ್ಲಿ ಕುಳಿತುಕೊಂಡು ಪ್ರಶಂಸಾಪೂರ್ವಕ ಒಂದೇ ದನಿಯಿಂದ ದೇವಿಯ ಜಯವಾಗಲಿ ಎಂಬ ಜಯಕಾರವನ್ನು ಮಾಡುತ್ತಿದ್ದರು ಈಗ ಕಾಲಿ ಮತ್ತು ಧೂಮ್ರಲೋಚನರಲ್ಲಿ ಅತ್ಯಂತ ಭಯಂಕರ ಯುದ್ಧ ನಡೆಯಿತು ಬಾಣ ಖಡ್ಗ ಗದೆ ಶಕ್ತಿ ಮುಸಲ ಮೊದಲಾದ ಅಸ್ತ್ರಶಸ್ತ್ರಗಳ ಪ್ರಯೋಗ ನಡೆಯುತ್ತಿತ್ತು ಧೂಮ್ರಲೋಚನ ರಥಕ್ಕೆ ಕತ್ತೆಗಳನ್ನು ಹೂಡಲಾಗಿತ್ತು ಕಾಲಿಗೆಯು ಮೊದಲಿಗೆ ಆ ಕತ್ತೆಗಳನ್ನು ಬಾಣಗಳಿಂದ ಕೊಂದು ಯಮಲೋಕಕ್ಕೆ ಕಳಿಸಿದಳು ಬಳಿಕ ರಥವನ್ನು ನುಚ್ಚು ನೂರಾಗಿಸಿದಳು ಮತ್ತೆ ಆಕೆಯು ಪದೇ ಪದೇ ಗಹಗಹಿಸಿ ನಗತೊಡಗಿದಳು ಭರಶ್ ಭರತ ವಂಶೋತ್ಪನ್ನನೆ ಆಗ ಧೂಮ್ರಲೋಚನನು ಇನ್ನೊಂದು ರಥವನ್ನು ಅಡರಿದನು ಕ್ರೋಧದಿಂದ ಅವನ ಸರ್ವಾಂಗವು ಉರಿಯುತ್ತಿತ್ತು ಅವನು ಕಾಲಿಕೆಯ ಮೇಲೆ ಅಗಣಿತ ಬಾಣಗಳನ್ನು ಮಳೆಗರೆದನು ಬಾಣಗಳು ಬಳಿಗೆ ಬರುವ ಮೊದಲೇ ದೇವಿಯು ಅವನ್ನು ಕತ್ತರಿಸುತ್ತಿದ್ದಳು ಅನಂತರ ಕಾಲಿಕೆಯು ಅನೇಕ ತೀಕ್ಷ್ಣ ಬಾಣಗಳನ್ನು ಧೂಮ್ರಲೋಚನನ ಮೇಲೆ ಪ್ರಯೋಗಿಸಿದಳು ದೇವಿಯಲ್ಲಿ ಬಾಣಗಳಿಂದ ಆ ದಾ ದೇವಿಯ ಬಾಣಗಳಿಂದ ಆ ದಾನವನ ಸಾವಿರಾರು ಅನುಚರರು ಪ್ರಾಣ ಕಳೆದುಕೊಂಡರು ರಥವು ಮುರಿದು ಬಿತ್ತು ಸಾರಥಿ ಮತ್ತು ರಥವನ್ನು ಎಳೆಯುವ ಕತ್ತೆಗಳು ಕಾಲಕ್ಕೆ ತುತ್ತಾದರು ಕಾಲಿಯ ಬಾಣಗಳು ವಿಷಧರ ಸರ್ಪಗಳಂತೆ ಪ್ರಚಂಡವಾಗಿದ್ದವು ಅವುಗಳ ಆಘಾತದಿಂದ ಧೂಮ್ರಲೋಚನನ ಧನಸ್ಸು ತುಂಡಾಗಿತ್ತು ದೇವತೆಗಳನ್ನು ಸಂತೋಷಗೊಳಿಸಲು ಭಗವತಿಯು ಶಂಖ ಧ್ವನಿಯನ್ನು ಮಾಡತೊಡಗಿದಳು ಈಗ ರಥಹೀನ ಧೂಮ್ರಲೋಚನನ ಕ್ರೋಧಕ್ಕೆ ಸೀಮೆಯೇ ಇರಲಿಲ್ಲ ಅವನ ಬಳಿಯಲ್ಲಿ ಒಂದು ಲೋಹದ ದೃಢವಾದ ಪರಿಘವಿತ್ತು ಅದನ್ನು ಕೈಯಲ್ಲೆತ್ತಿಕೊಂಡು ದೇವಿಯ ರಥದ ಬಳಿಗೆ ಬಂದನು ಆಗ ಧೂಮ್ರಲೋಚನನು ಸಾಕ್ಷಾತ್ ಕಾಲನಂತೆ ಭಯಂಕರನಾಗಿ ಕಾಣುತ್ತಿದ್ದನು ಅವನು ಕಾಳಿಯನ್ನು ಮಾತುಗಳಿಂದ ಭರ್ಚನೆ ಮಾಡತೊಡಗಿದನು ಎಲೈ ಕುರೂಪಿಯೇ ಪಿಂಗಳ ನೇತ್ರವುಳ್ಳವಳೆ ನಾನು ಈಗೆಂದೀಗಲೇ ನಿನ್ನನ್ನು ಕೊಂದು ಹಾಕುವೆನು ಎಂದು ಹೇಳಿ ಮುಂದುವರೆದು ದೇವಿಯ ಮೇಲೆ ಪರಿಘವನ್ನು ಎಸೆದನು ಇಷ್ಟರಲ್ಲಿ ಭಗವತಿ ಜಗದಂಬೆಯು ಹೋಂಕಾರ ಮಾಡಿದಳು ಅದರಿಂದ ಧ್ರಲೋಚನೂ ಸುಟ್ಟು ಬೂದಿಯಾದನು ಧೂಮ್ರಲೋಚನನು ಸುಟ್ಟು ಬೂದಿಯಾದುದನ್ನು ನೋಡಿ ಸೈನಿಕರಲ್ಲಿ ಆತಂಕ ಮೂಡಿತು ಅವರೆಲ್ಲ ಕೂಡಲೇ ಕಾಲಿಗೆ ಬುದ್ಧಿ ಹೇಳಿದರು ಅಯ್ಯೋ ಅಪ್ಪ ಎಂದು ಕೂಗಿಕೊಳ್ಳುತ್ತಾ ಓಡಿ ಹೋಗುತ್ತಿದ್ದರು ಧೂಮ್ರಲೋಚನನ ನಿಧನದಿಂದ ದೇವತೆಗಳ ಮನಸ್ಸಿನಲ್ಲಿ ಅಪಾರ ಹರ್ಷವಾಯಿತು ಆಕಾಶದಲ್ಲಿ ವಿರಾಜಮಾನರಾಗಿದ್ದು ಅವರು ದೇವಿಯ ಮೇಲೆ ಪುಷ್ಪವೃಷ್ಟಿ ಮಾಡಿದರು ರಾಜನಿ ಆಗ ಸವರಾಂಗಣದ ದೃಶ್ಯವು ಭಯಾನಕವಾಗಿತ್ತು ಅನೇಕ ದಾನವರು ಸತ್ತು ಬಿದ್ದಿದ್ದರು ಆನೆಗಳ ಕುದುರೆಗಳ ಕತ್ತೆಗಳ ಹೆಣಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದ ದಾನವರ ಶವಗಳ ಮೇಲೆ ಗಿಡುಗ ಕಾಗೆಗಳು ನರಿಗಳು ಹದ್ದುಗಳು ಪಿಶಾಚಿಗಳು ಕುಣಿಯುತ್ತಾ ಕೋಲಾಹಲ ಮಾಡುತ್ತಿದ್ದವು ಆಗ ಭಗವತಿ ಜಗದಂಬೆಯು ಯುದ್ಧ ಭೂಮಿಯಿಂದ ದೂರ ಹೊರಟು ಹೋದಳು ಹಾಗೂ ಉಚ್ಚ ಸ್ವರದಲ್ಲಿ ಶಂಖನಾದವನ್ನು ಪ್ರಾರಂಭಿಸಿದಳು ಆ ಧ್ವನಿಯು ವಿಪಕ್ಷಿಗಳಿಗೆ ಅತ್ಯಂತ ಭಯಪ್ರದವಾಗಿತ್ತು ಆಗ ಶುಂಭನು ತನ್ನ ಭವನದಲ್ಲಿ ವಿರಾಜಿಸುತ್ತಿದ್ದನು ಅವನಿಗೂ ಶಂಖ ಧ್ವನಿ ಸ್ವಲ್ಪ ಸಮಯದಲ್ಲಿ ಓಡುತ್ತಾ ಬರುವ ದಾನವರು ಕಣ್ಣಿಗೆ ಬಿದ್ದರು ಅವರ ಅಂಗಾಂಗಗಳೆಲ್ಲ ಚಿನ್ನ ಭಿನ್ನವಾಗಿದ್ದವು ರಕ್ತದಿಂದ ತೊಯ್ದು ಹೋಗಿತ್ತು ಬೆನ್ನು ಸೊಂಟ ಕತ್ತು ಮುರಿದಿದ್ದವು ಬಾಯಿಂದ ಕೇವಲ ಪ್ರಲಾಪವೇ ಹೊರಡುತ್ತಿತ್ತು ಅವರ ಸ್ಥಿತಿಯನ್ನು ನೋಡಿ ಶುಂಭ ನಿಶುಂಭರು ಧೂಮ್ರಲೋಚನ ಎಲ್ಲಿಗೆ ಹೋದನು ಎಂದು ಕೇಳಿದರು ನೀವೆಲ್ಲ ಹೀಗೆ ಕೈಕಾಲು ಮುರಿದುಕೊಂಡು ಏಕೆ ಬಂದಿರುವಿರಿ ಸುಂದರ ಮುಖವುಳ್ಳ ಆ ಸ್ತ್ರೀಯನ್ನು ತರಲಿಲ್ಲವೆ ಎಲೈ ಮೂರ್ಖರೆ ಸೈನ್ಯವೆಲ್ಲ ಏನಾಯಿತು ನೀವು ಏಕೆ ಗಾಬರಿಗೊಂಡಿರುವಿರಿ ಸರಿಯಾಗಿ ತಿಳಿಸಿರಿ ಭಯವನ್ನು ಹುಟ್ಟಿಸುವ ಈ ಶಂಕ ಧ್ವನಿ ಯಾರದು ಸೈನಿಕರು ಹೇಳಿದರು ಸೈನ್ಯವೆಲ್ಲ ಸತ್ತು ಮುಗಿದು ಹೋಯಿತು ಧೂಮ್ರಲೋಚನ ಪ್ರಾಣ ಪಕ್ಷಿ ಹಾರಿಹೋಯಿತು ರಣರಂಗದಲ್ಲಿ ಈ ಅಮಾನುಷ ಘಟನೆ ಕಾಲಿಕೆಯಿಂದ ನಡೆಯಿತು ಈ ಆಕಾಶ ವ್ಯಾಪಿ ಶಂಖ ಧ್ವನಿಯು ಅಂಬಿಕೆ ಮಾಡುತ್ತಿರುವಳು ದೇವತೆಗಳಿಗೆ ಹರ್ಷವನ್ನು ಹೆಚ್ಚಿಸುವುದು ಹಾಗೂ ದಾನವರನ್ನು ಶೋಕಾಕುಲ ಮಾಡುವುದೇ ಶಂಖ ಧ್ವನಿಯ ಮುಖ್ಯ ಪ್ರಯೋಜನವಾಗಿದೆ ರಾಜನೇ ದೇವಿಯ ಸಿಂಹವು ಸಮಸ್ತ ಸೈನಿಕರನ್ನು ಕೊಂದು ಹಾಕಿದಾಗ ಬಾಣಗಳ ಆಘಾತದಿಂದ ರಥಗಳು ಮುರಿದು ಬಿದ್ದಾಗ ಕುದುರೆಗಳ ಚೈತನ್ಯ ಉಡುಗಿ ಹೋದಾಗ ದೇವತೆಗಳ ಆನಂದಕ್ಕೆ ಪಾರವೇ ಇರಲಿಲ್ಲ ಅವರು ಆಕಾಶದಲ್ಲಿ ವಿರಾಜಿಸುತ್ತಾ ಪುಷ್ಪವೃಷ್ಟಿ ಮಾಡುತ್ತಿದ್ದರು ಸೈನ್ಯವೆಲ್ಲವೂ ಯುದ್ಧ ಭೂಮಿಯಲ್ಲಿ ನಾಶವಾಯಿತು ಧೂಮ್ರಲೋಚನನು ಈ ಲೋಕ ಬಿಟ್ಟು ಹೋದುದನ್ನು ನಾವು ನೋಡಿದೆವು ಈಗ ಆಗ ನಮ್ಮ ವಿಜಯವು ಅಸಂಭವವಾಗಿದೆ ಎಂದು ನಾವು ನಿಶ್ಚಯಿಸಿದೆವು ರಾಜೇಂದ್ರನೇ ತಾವು ವಿಚಾರ ಕುಶಲನಾದ ಮಂತ್ರಿಗಳೊಂದಿಗೆ ಕುಳಿತು ವಿಮರ್ಶೆ ಮಾಡಿರಿ ಆ ಜಗದಂಬೆಯು ಈಗಲೂ ಒಬ್ಬಂಟಿಗಳಾಗಿದ್ದಾಳೆ ಅವಳ ಬಳಿಯಲ್ಲಿ ಒಬ್ಬ ಸೈನಿಕನು ಇಲ್ಲ ಎಂಬುದೇ ಆಶ್ಚರ್ಯವಾಗಿದೆ ಆದರೆ ಯಾವುದೇ ವಿಪದಗ್ರಸ್ತ ಸಮಯದಲ್ಲಿ ಸಮಸ್ತ ದೇವತೆಗಳು ಆಕೆಯ ಸಹಾಯಕ್ಕೆ ಸಿದ್ಧರಾಗುವರು ಎಂಬುದು ನಿಶ್ಚಿತವಾಗಿದೆ ವಿಷ್ಣು ಮತ್ತು ಶಂಕರರು ಸಮಯಾನುಸಾರ ಆಕೆಯ ಸಮೀಪದಲ್ಲಿ ಇರುತ್ತಾರೆ ಎಂದು ತಿಳಿದು ಬಂದಿದೆ ಲೋಕಪಾಲಕರು ಆಕಾಶದಲ್ಲಿ ಇದ್ದುಕೊಂಡು ಇಂತಹ ಸಂದರ್ಭದಲ್ಲಿ ಆ ದೇವಿಯ ಸಮೀಪವರ್ತಿಗಳಾಗುವರು ದೇವಶತ್ರುವೆ ಭೂತಗಣಗಳು ಪಿಶಾಚಿಗಳು ಯಕ್ಷರು ಗಂಧರ್ವರು ಕಿನ್ನರರು ಮನುಷ್ಯರು ಇವರೆಲ್ಲರೂ ಸಮಯ ಬಂದಾಗ ಆಕೆಯ ಸಹಾಯಕರಾಗುವರು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಲ್ಲರೂ ಅಂಬಿಕೆಯ ಸಹಾಯಕರಾಗುವರು ಎಂದೇ ನಾವು ನಮಗೆ ತಿಳಿದಂತೆ ಅನುಮಾನಿಸುತ್ತಿದ್ದೇವೆ ಇಂತಹ ಸ್ಥಿತಿಯಲ್ಲಿ ತನ್ನ ಅಭೀಷ್ಟ ಕಾರ್ಯದ ಯಾವುದೇ ಆಸೆ ಇಡಬಾರದು ಆ ದೇವಿ ಆ ಒಗ್ಬಳೆ ದೇವಿಯು ಚರಾಚರ ಸಹಿತ ಅಖಿಲ ಜಗತ್ತಿನ ಸಂಹಾರ ಮಾಡಬಲ್ಲಳು ಹಾಗಿರುವಾಗ ಸ್ವಲ್ಪ ದಾನವರನ್ನು ಕೊಂದು ಹಾಕುವುದು ಆಕೆಗೆ ಯಾವ ಮಾತಾಗಿದೆ ಮಹಾನುಭಾವ ಇದನ್ನು ತಿಳಿದು ಯೋಚಿಸಿ ನಿಮಗೆ ಅನಿಸಿದಂತೆ ಮಾಡಿರಿ ಸೇವಕರ ಕರ್ತವ್ಯ ಹಿತ್ಕರ ಹಾಗೂ ಸತ್ಯವಾದ ಮಾತನ್ನು ಅಚ್ಚುಕಟ್ಟಾಗಿ ಸ್ವಾಮಿಯ ಮುಂದೆ ನಿವೇದಿಸುವುದೇ ಆಗಿದೆ ವ್ಯಾಸರು ಹೇಳುತ್ತಾರೆ ತನ್ನ ಅನುಯಾಯಿಗಳ ಮಾತನ್ನು ಕೇಳಿ ಶತ್ರು ಸೈನ್ಯವನ್ನು ಹೊಸಕೆ ಹಾಕುವ ಶಕ್ತಿಯುಳ್ಳ ಶುಂಭನು ತಮ್ಮನಾದ ನಿಶುಂಭನನ್ನು ಕರೆದುಕೊಂಡು ಏಕಾಂತ ಸ್ಥಳಕ್ಕೆ ಹೋಗಿ ಅವನಲ್ಲಿ ಕೇಳಿದನು ಸಹೋದರ ನೋಡು ಕಾಲಿಕೆಯು ಈಗ ಧೂಮ್ರಲೋಚನನನ್ನು ಕೊಂದು ಹಾಕಿದಳು ಸೈನ್ಯವೆಲ್ಲವೂ ಮೃತ್ಯುಮುಖವಾಯಿತು ಕೆಲವು ಅಂಗಭಂಗವಾದ ಅನುಚರರು ಓಡಿ ಬಂದಿರುವರು ಅಭಿಮಾನದಿಂದ ಬೀಗುತ್ತಿರುವ ಆ ದೇವಿಯು ಶಂಖ ಧ್ವನಿ ಮಾಡುತ್ತಿರುವಳು ಕಾಲದ ಗತಿಯನ್ನು ಸರಿಯಾಗಿ ತಿಳಿಯುವುದು ಜ್ಞಾನಿಗಳಿಗೂ ಕಠಿಣವಾಗುತ್ತದೆ ಎಂಬುದು ಇದರಿಂದ ಸಿದ್ಧವಾಗುತ್ತದೆ ಕಾಲದ ಮಹಿಮೆಯಿಂದ ತೃಣವು ವಜ್ರದಂತೆ ವಜ್ರವೋ ತೃಣದಂತೆ ಆಗಬಲ್ಲದು ಅತ್ಯಂತ ಬಲಶಾಲಿಯು ಸರ್ವದಾ ನಿರ್ಬಲನಾಗುವನು ಮಹಾನುಭಾವ ಇಂತಹ ಸ್ಥಿತಿಯಲ್ಲಿ ಮುಂದೆ ಏನು ಮಾಡಬೇಕೆಂದು ನಿನ್ನಲ್ಲಿ ಕೇಳುತ್ತಿದ್ದೇನೆ ದೈವವು ನಮಗೆ ಪ್ರತಿಕೂಲವಾಗಿದೆ ಇದರಿಂದಲೇ ಆ ಅಂಬಿಕೆಯು ಇಲ್ಲಿಗೆ ಬಂದಿರುವಳು ಇವಳ ಮೇಲೆ ಮನಸ್ಸನ್ನು ನೆಡುವುದು ನಿಶ್ಚಯವಾಗಿ ಅನುಚಿತವಾಗಿದೆ ವೀರನೆ ಬೇಗನೆ ಎಲ್ಲಿಂದ ಓಡಿ ಹೋಗುವುದರಲ್ಲಿ ಕ್ಷೇಮವಿದೆಯೇ ಯುದ್ಧ ಮಾಡುವುದರಲ್ಲಿ ಇದೆಯೇ ನೀನು ಕಿರಿಯವನಾಗಿದ್ದರು ಈ ದುಃಖಮಯ ಸಮಯದಲ್ಲಿ ನಾನು ನಿನ್ನನ್ನು ದೊಡ್ಡವನೆಂದೇ ಭಾವಿಸುತ್ತೇನೆ ನಿಶುಂಭನು ಹೇಳಿದನು ಪಾಪರಹಿತನೇ ಈ ಸಮಯದಲ್ಲಿ ಓಡುವುದಾಗಲಿ ದುರ್ಗದಲ್ಲಿ ಅಡಗಿರುವುದಾಗಲಿ ಸರಿಯಲ್ಲ ಆ ಸ್ತ್ರೀಗಳೊಂದಿಗೆ ಸರಿಯಾಗಿ ಯುದ್ಧ ಮಾಡುವುದೇ ನಮ್ಮ ಶ್ರೇಯಸ್ಸು ಆಗಿದೆ ನನಗೆ ದೊಡ್ಡ ದೊಡ್ಡ ಸಹಾಯಕರು ಇದ್ದಾರೆ ನಾನು ಈಗಲೇ ರಣ ಸೈನ್ಯ ಸಹಿತ ರಣರಂಗಕ್ಕೆ ಹೋಗಿ ಆ ಅಬಲೆಯನ್ನು ಕೊಂದು ಮರಳುವೆನು ಹಿಂದೊಮ್ಮೆ ಬಲಿಷ್ಠ ಪ್ರಾರಬ್ಧದಿಂದ ನನ್ನ ಅಭೀಷ್ಟವು ಕೈಗೂಡದೆ ಮರಳುವುದು ಅಂದರೆ ಒಂದೊಮ್ಮೆ ಬಲಿಷ್ಠ ಪ್ರಾರಬ್ಧದಿಂದ ನನ್ನ ಅಭೀಷ್ಟವು ಕೈಗೂಡದೆ ಮರಳುವುದು ಅಸಂಭವವಾದರೆ ನಾನು ಸತ್ತು ಹೋದರೂ ಪದೇ ಪದೇ ವಿಚಾರ ಮಾಡಿ ನೀವು ಈ ಕಾರ್ಯದಿಂದ ವಿಮುಖರಾಗಬಾರದು ತಮ್ಮನಾದ ನಿಶುಂಭನ ಮಾತನ್ನು ಕೇಳಿ ಶುಂಭನು ಹೇಳಿದನು ನೀನು ನಿಲ್ಲು ಚಂಡಮುಂಡರು ದೊಡ್ಡ ಪರಾಕ್ರಮಿ ವೀರರಾಗಿದ್ದಾರೆ ಈ ಇಬ್ಬರು ಯೋಧರು ಮೊದಲಿಗೆ ಹೋಗಲಿ ಏಕೆಂದರೆ ಮೊಲವನ್ನು ಹಿಡಿಯಲು ಆನೆಯನ್ನು ಬಿಡುವುದು ಶೋಭಿಸುವುದಿಲ್ಲ ಚಂಡಮುಂಡರಲ್ಲಿ ಅಪಾರ ಸಾಮರ್ಥ್ಯವಿದೆ ಆ ಸ್ತ್ರೀಯನ್ನು ಅವರು ಕೊಂದು ಹಾಕಬಲ್ಲರು ಅನಂತರ ಶುಂಭರಾಜನು ಚಂಡಮುಂಡರಲ್ಲಿ ಹೇಳಿದನು ಎಲೈ ಚಂಡಮುಂಡರೆ ನೀವಿಬ್ಬರೂ ತನ್ನ ನಿಮ್ಮ ಸಮಸ್ತ ಸೈನ್ಯದೊಂದಿಗೆ ಈಗಲೇ ಪ್ರಯಾಣ ಮಾಡಿರಿ ಮದದಿಂದ ಉನ್ಮತ್ತಳಾದ ಆ ಸ್ತ್ರೀಯು ನಿರ್ಲಜ್ಜಳಾಗಿದ್ದಾಳೆ ಆಕೆಯನ್ನು ಕೊಲ್ಲುವುದೇ ನಿಮ್ಮ ಪ್ರಯಾಣದ ಮುಖ್ಯ ಉದ್ದೇಶವಾಗಬೇಕು ವೀರರೇ ನೀವು ಭಾರಿ ಭಾಗ್ಯಶಾಲಂ ಭಾಗ್ಯಶಾಲಿಗಳಾಗಿರುವಿರಿ ಆ ಸುಲೋಚನೆ ಕಾಲಿಯನ್ನು ಸಮರಾಂಗಣದಲ್ಲಿ ಸೋಲಿಸಿ ಹಿಡಿದು ತನ್ನಿ ಹಾಗೂ ಅತ್ಯಂತ ಕಠಿಣವಾದ ಕಾರ್ಯವನ್ನು ಮಾಡಿದ ಬಳಿಕ ಇಲ್ಲಿಗೆ ಮರಳಿ ಬನ್ನಿ ಆ ಮತ್ತ ಅಂಬಿಕೆಯು ಸೆರೆ ಸಿಕ್ಕಿದ ಬಳಿಕವೂ ಬಾರದಿದ್ದರೆ ಅತ್ಯಂತ ಹರಿತ ಬಾಣಗಳಿಂದ ಕೊಂದು ಹಾಕಿರಿ ಇದೇ ಯುದ್ಧ ಭೂಮಿಯ ಶೋಭೆಯಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ